ನಿಮಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಆರೋಗ್ಯದ ಕಣಜ ಅಂತ ಹೇಳ್ತಾರಲ್ಲ, ಅದು ಹೆಸರು ಕಾಳದ ಮೊಳಕೆ ಹೆಸರು ಕಾಳದ ಪುಲಾವ್ ರೆಸಿಪಿ ತೊಗೊಂಬಂದಿದ್ದೀನಿ. ಅದರದ್ದು ಆರೋಗ್ಯದ ಬೆನಿಫಿಟ್ಸ್ ಹೇಳ್ತೀನಿ. ಇದರಲ್ಲಿ ತುಂಬ ಫೈಬರ್ ಇದೆ ಫ್ರೆಂಡ್ಸ್, ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಕಾನ್ಸ್ಟಿಪೇಷನ್ ಆಗದೇ ಇರೋ ಹಾಗೆ ನೋಡುತ್ತೆ. ಇದರಲ್ಲಿ ತುಂಬ ಇರೋದ್ರಿಂದ ಇದು ನಮಗೆ ದೇಹಕ್ಕೆ ಬೇಕಾಗಿರುವಂಥ 85% ಅಮಿನೋ ಆ್ಯಸಿಡ್ಸು ಕೊಡುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ನ ಬೂಸ್ಟ್ ಮಾಡುತ್ತೆ, ಹಾಗೆ ತುಂಬ ಪ್ರೋಟೀನ್ಸ್ ಇದೆ ಇದರಲ್ಲಿ. ಅದರಿಂದ ಯಾವಾಗಲೂ ನಿಮ್ಮ ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿ ವಾರಕ್ಕೆ 2-3 ದಿವಸ ತುಂಬ ಒಳ್ಳೆಯದು. ಇದು ಕ್ಯಾನ್ಸರ್ ಆಗದೆ ಇರೋ ಹಾಗೆ ನೋಡುತ್ತೆ, ಮತ್ತು ನ್ಯೂಟ್ರಿಷನ್ ತುಂಬ ಇದೆ ಇದರಲ್ಲಿ, ನ್ಯೂಟ್ರಿಯಂಟ್ ರಿಚ್. ಇದನ್ನು ವಂಡರ್ ಫುಡ್ ಅಂತ ಕರೀತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು, ಅಷ್ಟು ಪಾಪ್ಯುಲರ್ ಇದು. ಈಗ ಏನು ಬೇಕಂತ ನೋಡೋಣ. ಪುಲಾವ್ಗೆ 1 ಕಪ್ ಬಾಸುಮತಿ ರೈಸು, ಹಾಗೆ ನಿಮಗೆ ಬೇಕಾದಷ್ಟು ನಾನು 2 ಕಪ್ 2.5 ಕಪ್ ಹಾಕಿದ್ದೀನಿ, ಅಷ್ಟು ಹೆಸರು ಕಾಳಿಂದು ಮೊಳಕೆ ಬಂದಿರೋ ಹೆಸರು ಕಾಳು. ಹಾಗೆ ಸ್ವಲ್ಪ ಒಗ್ಗರಣೆಗೆ ಗೋಡಂಬಿ, ಪಲಾವ್ ಎಲೆ, ಮತ್ತು ಸೋಂಪು ಕಾಳು, ಹಾಗೆ ನೀರುಳ್ಳಿ ಕಟ್ ಮಾಡಿರೋದು, ಲವಂಗ ಮತ್ತು ದಾಲ್ಚಿನ್ನಿ, ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಈಗ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತರಕಾರಿ ಬೀನ್ಸ್ ಮತ್ತು ಕ್ಯಾರೆಟ್ ಕಟ್ ಮಾಡಿರೋದು, ಮತ್ತು ಪುದೀನ ಎಲೆ, ಕೊತ್ತಂಬರಿ ಪುಡಿ, ಅಚ್ಚಕಾರದ ಪುಡಿ, ಅರಶಿನ ಪುಡಿ, ಮತ್ತು ಗರಂ ಮಸಾಲ ಪುಡಿ, ಇಷ್ಟೆಲ್ಲ ಐಟಮ್ಸು ನಮಗೆ ಈ ಪುಲಾವ್ಗೆ ಬೇಕು. ಈಗ ನೋಡಿ, ನಾನು 3 ಟೇಬಲ್ಸ್ಪೂನು ಎಣ್ಣೆ ಹಾಕಿಬಿಟ್ಟು, ಎಣ್ಣೆನೇ ಯೂಸ್ ಮಾಡಿದ್ದೀನಿ, ಹಾಕಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ತೀನಿ, 1/2 ಗಂಟೆ ಒಳಗಾಗುತ್ತೆ ತಯಾರಿ ಮಾಡಿಟ್ಬಿಟ್ರೆ. ಈಗ ಅದಕ್ಕೆ 1 ಇಂಚ್ದು ಚಕ್ಕೆ ಪೀಸ್ ಹಾಕ್ಕೊಳ್ಳಿ, ಹಾಗೆ 2 ಲವಂಗ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಹೆಸರು ಕಾಳು ಇದೆಯಲ್ಲ ಸ್ಪ್ರೌಟೆಡು, ಇದನ್ನು ಸಲಡ್ನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ತೇಜ್ಪತ್ತ ಅಂದರೆ ಪಲಾವ್ ಎಲೆ ಹಾಕ್ಕೊಳ್ಳಿ, ಹಸಿನೂ ತಿನ್ಬೋದು, ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು. ಮತ್ತು 1 ಟೀಸ್ಪೂನು ಸೋಂಪು ಕಾಳು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಸೋಂಪು ಕಾಳನ್ನ ಸ್ಕಿಪ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ, ತುಂಬಾ ಫ್ಲೇವರ್ ಕೊಡುತ್ತೆ ಪುಲಾವಿಗೆ. ಈ ವಿಡಿಯೋನ ಫುಲ್ಲು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಈ ಪುಲಾವ್ ಅಂತೂ ಫಸ್ಟ್ ಕ್ಲಾಸಾಗುತ್ತೆ, ಮಸಾಲೆ ರುಬ್ಬೋ ಕೆಲಸ ಇಲ್ಲ, ಏನಿಲ್ಲ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ಕೆಲವು ಗೋಡಂಬಿ ಹಾಕಿದ್ದೀನಿ, ಗೋಡಂಬಿ ಅದೆಲ್ಲ ಒಟ್ಟಿಗೆ ಒಂದು ಸತಿ ಇವಾಗ ಕೈ ಆಡಿಸ್ಕೊಳ್ಳಿ, ಯಾಕಂದರೆ ಗೋಡಂಬಿನೂ ಹುರಿದು ಬರಲಿ, ಮೇಲೆ ಉಳಿದಿದ್ದೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಹುರಿದು ಚೆನ್ನಾಗಿ ಪರಿಮಳಯುಕ್ತ ಆಗಲಿ. ಈಗ ನೋಡಿ, ಚೆನ್ನಾಗಿ ಹುರಿದಾಯಿತು ಅದು. ಗೋಡಂಬಿ ಏನಾಗುತ್ತೆ ಅಂದರೆ, ಬೇರೆ ಎಲ್ಲ ಹಾಕಬೇಕಾದ್ರೆ ಬೇರೆ ಹುರಿಬೇಕಾದ್ರೆ ಹುರಿಯುತ್ತೆ. ಈಗ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾನು ಅದನ್ನು ಗ್ರೇಟ್ ಮಾಡಿ ಅಂದರೆ ತುರಿದಿಟ್ಟಿದ್ದೀನಿ, ಯಾಕಂದರೆ ಚೆನ್ನಾಗಿ ಪರಿಮಳಯುಕ್ತ ಆಗಲಿ ಅಂತಂದ್ಬಿಟ್ಟು. ಇದನ್ನು ಇವಾಗ ಹಸಿ ವಾಸನೆ ಹೋಗೋ ತನಕ ಮತ್ತು ಪರಿಮಳಯುಕ್ತ ಆಗೋ ತನಕ ನೋಡಿ, ಎಲ್ಲ ಗೋಡಂಬಿ ಹುರಿದುಬಿಟ್ಟಿದೆ, ಕೈ ಆಡಿಸ್ಕೊಳ್ಳಿ. ಹಾಗೆಯೇ ಈಗ ಕಟ್ ಮಾಡಿರುವಂಥ 2 ಮೀಡಿಯಮ್ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ ಉದ್ದುದ್ದದಲ್ಲಿ, ಅದನ್ನು ಹಾಕ್ಕೊಳ್ಳಿ. ಮತ್ತು 2 ನಿಮಿಷದ ತನಕ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಟ್ರಾನ್ಸ್ಲೂಸೆಂಟ್ ಅಂದರೆ ಸ್ವಲ್ಪ ಲೈಟ್ ಬ್ರೌನ್ ಆಗಿ ಬರಲಿ, ಚೆನ್ನಾಗಿ ಕ್ರಿಸ್ಪ್ ಆದರೆ ಪುಲಾವ್ಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಪೌಡರ್ಸ್ ಎಲ್ಲ ಹಾಕ್ಕೋಣ. 1/2 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ, 1 ಟೀಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ, ಹಾಗೆ 1/2 ಟೀಸ್ಪೂನು ಮನೇಲಿ ಮಾಡಿರೋದು ಗರಂ ಮಸಾಲೆ ಪುಡಿ ಅದು ಹಾಕ್ಕೊಳ್ಳಿ. ಹೊರಗಡೆಯಿಂದ ತಂದಿರೋದಾಗಿದ್ದರೆ 1 ಟೀಸ್ಪೂನ್ ಹಾಕೋಬೇಕಾಗುತ್ತೆ. ಎಲ್ಲನೂ ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ, ಪರಿಮಳಯುಕ್ತ ಆಗೋ ತನಕ ಗಮ್ಮಂತ ಪರಿಮಳ ಬರಲಿ, ಅಷ್ಟೊತ್ತ ತನಕ ಚೆನ್ನಾಗಿ ಒಂದು 30 ಸೆಕೆಂಡ್ಸ್ ಕೈ ಆಡಿಸ್ಕೊಳ್ಳಿ. ಈಗ 2 ಕಪ್ಪು ನಾನು ಮೊಳಕೆ ಬಂದಿರೋದು ಅಮೆಝಾನ್ ಕಪ್ಪಲ್ಲಿ 2 ಕಪ್ ಹಾಕಿದ್ದೀನಿ, ಮತ್ತು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು. ಹಾಗೆ ಕಟ್ ಮಾಡಿರುವಂಥ ಬೀನ್ಸ್ ಮತ್ತು ಕ್ಯಾರೆಟ್ 1/4 ಕಪ್ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ ಕೂಡ ಹಾಕ್ಕೋಬೋದು ಇದಕ್ಕೆ, ಕ್ಯಾಪ್ಸಿಕಮ್ಮು ಹಾಗೆ. ಆದರೆ ಕ್ಯಾಪ್ಸಿಕಮ್ನ ನೀವು ಒಗ್ಗರಣೆಯಲ್ಲಿ ಹಾಕಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆ ಗಿಸಾಲೆ ಎಲ್ಲ ಒಗ್ಗರಣೆ ಎಲ್ಲ ಕೋಟ್ ಆಗಲಿ. ಈಗ ಅದಕ್ಕೆ ಮೊಳಕೆ ಬಂದಿರುವಂಥ ಹೆಸರು ಕಾಳು ಇನ್ನೂ ಒಂದು ಪಿಡಿಯಷ್ಟು ಹಾಕ್ಕೊಳ್ಳಿ. ಇದು ಕೆಟ್ಟ ಕೊಲೆಸ್ಟ್ರಾಲ್ನ ರೆಗ್ಯುಲೇಟ್ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇನ್ ಅದರ್ ವರ್ಡ್ಸ್, ಈ ಸ್ಪ್ರೌಟ್ಸು ಥೈರಾಯ್ಡ್ ಪೇಷಂಟ್ಸ್ಗೆ ಕೂಡ ತುಂಬ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಜಿಂಕ್ ಇದೆ, ತುಂಬ ಒಳ್ಳೆಯದು ಇದು. ಈಗ ನೋಡಿ ಆಯ್ತಲ್ಲ, ಕೈ ಆಡಿಸ್ಕೊಂಡು ಆಯ್ತಲ್ಲ. ಈಗ ಅದಕ್ಕೆ 15-20 ನಾನು ಪುದೀನ ಎಲೆ ನಮ್ಮ ಮನೆಯದೇ ಅದು, ಹಾಗೆ 1-3 ಟೇಬಲ್ಸ್ಪೂನ್ 2-3 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು, ಹಾಗೆ 1/3 ಕಪ್ಪು ಕರ್ಡ್ಸ್ ಅಂದರೆ ಮೊಸರು ಹಾಕಿದ್ದೀನಿ. ಮೊಸರು ಹುಳಿಯಲ್ಲ, ಆದರೆ ದಪ್ಪ ಮೊಸರು, ಗಟ್ಟಿ ಮೊಸರು ಹಾಕಿದ್ದೀನಿ. ಕೈ ಆಡಿಸ್ಕೊಳ್ಳಿ ಈಗ, ಎಲ್ಲ ಒಟ್ಟಿಗೆ ಕಂಬೈನ್ ಆಗಿ ಬರಲಿ.
ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಟೊಮೆಟೊ ಹಾಕಲಿಲ್ಲ, ಅದ್ರ ಬದಲಾಗಿ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಪರಿಮಳಕ್ಕೆ ಆಗ್ತಾ ಇದೆ ಗೊತ್ತಾ. ಈಗ ಅದಕ್ಕೆ ತೊಳೆದಿಟ್ಟಿರುವಂಥ ಒಂದು ಕಪ್ ಬಾಸುಮತಿ ಅಕ್ಕಿ ಹಾಕ್ಕೊಳ್ಳಿ. ಈಗ ತಕ್ಷಣ ತೊಳೆದಿದ್ದೀನಿ ನಾನು, ತೊಳೆದು ಅಂದರೆ ತುಂಬ ಹೊತ್ತಿಟ್ಬಿಟ್ಟು ಅದು ಡ್ರೈ ಎಲ್ಲ ಮಾಡಲಿಲ್ಲ, ಜಸ್ಟ್ ತೊಳೆದಿದ್ದೀನಿ, ನೀರು ಬಸ್ತಿದ್ದೀನಿ, ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಂದೊಂದು ಥರ ಒಂದೊಂದು ಬಾಸುಮತಿ ಅಕ್ಕಿ ನೀರು ಹಿಡಿಯತ್ತಲ್ವ, ನಾನು ಕರೆಕ್ಟಾಗಿ 2 ಕಪ್ ಹಾಕಿದ್ದೀನಿ, ಯಾಕಂದರೆ ಸ್ಪ್ರೌಟ್ಸ್ ಇದೆ ಅಲ್ವಾ ಅಂತ 2 ಕಪ್ ಹಾಕ್ಬಿಟ್ಟಿದ್ದೀನಿ. 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀವು ಯಾವ ಬಾಸುಮತಿ ಅಕ್ಕಿ ತಗೋತೀರೋ ನೀವು ಬೇಕಾದರೆ ನಾರ್ಮಲ್ ಈ ಸೊನ ಮೊಸರು ಅಕ್ಕಿಯಿಂದ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಇದು ಏನಂದರೆ ಒಂದು ಬಾಸುಮತಿ ಅಕ್ಕಿನೇ ಪುಲಾವ್ಗೆ ಯೂಸ್ ಮಾಡೋದಲ್ವಾ, ಆ ಥರ ಅಷ್ಟೇ. ಈಗ ಅದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಆಗೋ ತನಕ ಕುಕ್ ಮಾಡಿ. ನಾನು ಯಾವತ್ತೂ ವಿಸಿಲ್ ಕೊಡಲ್ಲ ಕುಕ್ಕರ್ಗೆ, ಹಿಸ್ಸಿಂಗ್ ನಾಯ್ಸ್ ಬಂದ ತಕ್ಷಣ ಬಂದ್ ಮಾಡಿಬಿಡ್ತೀನಿ. ಅಷ್ಟು ಮಾಡ್ಕೊಳ್ಳಿ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು. ಲೋ ಮೀಡಿಯಮಲ್ಲಿ ಇಟ್ಟರೂ ಆಗುತ್ತೆ, 20 ಮಿನಿಟ್ಸ್, 15-18 ಮಿನಿಟ್ಸಲ್ಲಿ ಆಗುತ್ತೆ. ಈಗ ನೋಡಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ನೋಡಿ, ಆಹಾ ಯಮ್ಮಿ ಆಯ್ತಲ್ಲ. ಇವಾಗ ನೋಡಿ ಮೂಂಗ್ ಸ್ಪ್ರೌಟ್ಸ್ ಪುಲಾವು ರೆಡಿ ಆಯಿತು, ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ನಿಮಗೆ ಫಸ್ಟ್ ಬರುತ್ತೆ ನಾವು ಹಾಕಿರೋದು, ನಾನು ಹಾಕಿದ್ದಂಥ ರೆಸಿಪಿಗಿದ್ದು ನೋಟಿಫಿಕೇಷನು. ಯಮ್ ಯಮ್ಮಿ, ತುಂಬ ಚೆನ್ನಾಗಾಗಿದೆ. ಇದನ್ನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ಕೊಳ್ಳಿ, ಅಲಂಕಾರ ಮಾಡ್ಕೊಳ್ಳಿ. ಮತ್ತು ನಾನು ಇದನ್ನು ಸೌತೆಕಾಯಿದು ಮತ್ತು ಟೊಮೆಟೋದು ಕೊತ್ತಂಬರಿ ಸೊಪ್ಪು ಹಾಕಿ ಸಲಾಡ್ ಮಾಡಿದ್ದು ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಿಮ್ಗೆ ಯಾವುದಾದ್ರು ಬೇರೆ ಡಿಶ್ ಬೇಕಾದರೆ ಅದನ್ನ ಹಾಕಿ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಅಷ್ಟೊತ್ತಂಕ ಎಲ್ಲರೂ ಚೆನ್ನಾಗಿರಿ, ಚೆನ್ನಾಗಿ ಊಟ ಮಾಡಿ, ಆರಾಮವಾಗಿರಿ.